ಎಸ್ ಕಾರ್ತಿಕ್ ಅವರು ಹೇಳಿ, ಇಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಾನು ಹಾಸನಿಂದ ಕಾಲ್ ಮಾಡ್ತಾ ಇರೋದು. ಹಾಸನ್, ಹೇಳಿ ಕಾರ್ತಿಕ್ ಅವರು, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹಾ ನೋಡ್ತಾ ಇರ್ತೀನಿ ನಿಮ್ದು. ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ಹೇಳಿ ಕಾರ್ತಿಕ್ ಅವರು, ಈ ಪ್ರೀತಿ ಮಾಧು ಕಾರ್ಯಕ್ರಮದಲ್ಲಿ ನಿಮ್ಮ ಯಾವ ಮಾತನ್ನು ಹಂಚಿಕೊಳ್ಬೇಕು? ನಾನು ಒಂದು ಹುಡುಗಿನ 5 ಇಯರ್ಸ್ ಲವ್ ಮಾಡಿದೆ. ಓಕೆ. ಇವತ್ತು ಅವರು ನನ್ನ ಜೊತೆಲಿ ಇಲ್ಲ. ಯಾಕೆ, ಏನಾಯ್ತು? 2 ಇಯರ್ಸ್ ಆಯ್ತು. ಓಕೆ. ಅವರಿಗೆ ಏನ್ ಹೇಳಕ್ ಇಷ್ಟಪಟ್ಟಿ ನಾನು? ಅಂಡ್ ಯಾಕೆ ಬಿಟ್ಟು ಹೋದ್ರು ನಿಮ್ಮನ್ನ? ರೀಸನ್ಸ್ ಇಲ್ದಲೇ ಬಿಟ್ಟು ಹೋಗಿದ್ದು. ರೀಸನ್ಸ್ ಅವ್ರಿಗಿರ್ಲಿಲ್ವೋ ನಿಮಗಿರ್ಲಿಲ್ವೋ? ಅವ್ರಿಗೆ. ಅವರಿಗೆ ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರಿ? 5 ಇಯರ್ಸ್. 5 ಇಯರ್ಸ್? ಕಾರಣ ಇಲ್ದೇನೆ ಬಿಟ್ಟು ಹೋದ್ರಾ? ಸಡನ್ ಆಗಿ. ಬಟ್ ನಿಮ್ಗೆ ಅದ್ರ ಬಗ್ಗೆ ಯಾವ ಬೇಜಾರು ಇಲ್ಲ? ತುಂಬಾ ನೋವು ಪಡ್ತಾ ಇದ್ದೀನಿ ಇವಾಗ್ಲೂ. ಬಿಟ್ಟು ಹೋಗಿ ಎಷ್ಟು ವರ್ಷ ಆಯ್ತು? ಬಿಟ್ಟು ಹೋಗಿ 1.5 ಇಯರ್ ಆಗೋಯ್ತು. ಅಂಡ್ ಒಂದು ಆಗಿದೆ. ಆ 2 ವರ್ಷದಿಂದ ಇನ್ನೂ ನೀವು ಅದೇ ನೆನಪಲ್ಲಿದ್ದೀರಾ? ಹೌದು ಸರ್. ಅಂಡ್ ನಿಮಗೆ ಗೊತ್ತು ಇಲ್ಲಿ ನಿಮ್ಮದು ಯಾವ ತಪ್ಪು ಇಲ್ಲ. ಅಂಡ್ ನಿಮಗೊಂದು ನಂಬಿಕೆ ಇದೆ ಇಲ್ಲಿ ನಿಮ್ಮ ಯಾವ ತಪ್ಪು ಇಲ್ಲ. ಹೌದು, ನಮ್ಗೆ ಯಾವುದು ತಪ್ಪೇ ಇಲ್ಲ. ಆದರೂ ಕೂಡ ಪ್ರೀತಿ ಅಲ್ವಾ ಸರ್, ನೋವು ಪಡಲೇಬೇಕಲ್ವಾ ಸರ್ ಅಂತೀರಾ? ಹೌದು. ಅಂಡ್ ಹೀಗೆ ನೋವು ಪಡೋದ್ರಿಂದ ನಿಮಗೆ ಅನಿಸುತ್ತಾ ಆ ಹುಡುಗಿ ಮತ್ತೆ ವಾಪಸ್ ಬರ್ತಾಳೆ ನಿಮ್ಮ ಜೀವನದಲ್ಲಿ ಅಂತ? ನನಗೆ ನಂಬಿಕೆ ಇದೆ ಸರ್, ಬಟ್ ಅಷ್ಟೊಂದು ಅವ್ರ ಮೇಲೆ ಹೋಪ್ ಇಟ್ಕೊಂಡಿಲ್ಲ. ನಾನು ಮೊನ್ನೆ ಕಾಲ್ ಮಾಡಿ ಕೇಳಿದೆ ಅವ್ರಿಗೆ. ಇಲ್ಲ, ನಾನು ನಿಮಗೆ ಮದುವೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ರು. ತುಂಬಾ ನೋವಾಯ್ತು. ಓಕೆ, ಈಗ ಅಂತಿಮವಾಗಿ ಹೇಗಿದೆ ಸರ್ ಬದುಕು? ಇವಾಗ ಬರೀ ಅವ್ರದೇ ಯೋಚನೆ ಸರ್, ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರದೇ ಯೋಚನೆ. ಕೆಲಸ ಮಾಡ್ತಾ ಇದ್ರೆ ಏನು ಯೋಚನೆ ಬರಲ್ಲ. ಕೆಲಸ ಮಾಡ್ತಾ ಇಲ್ಲ ಸುಮ್ಮನೆ ಕೂತಿರ್ತೀವಿ ಅಂತಂದ್ರೆ ಅವ್ರದೇ ಯೋಚನೆ ಬರ್ತಾ ಇರುತ್ತೆ. ಅಂಡ್ ನಿಮ್ಗನ್ಸುತ್ತಾ ಈ ಯೋಚನೆಯಿಂದ ಆಗ್ಬೇಕಾಗಿರೋ ಬೇರೆ ಕೆಲಸಗಳು ಅಥವಾ ಬದುಕಿನ ಬೇರೆ ವಿಚಾರಗಳು ಕೂಡ ನಿಧಾನಗತಿಯಲ್ಲಿ ಹಳ್ಳ ಹಿಡಿತಾ ಇದಾವೆ ಅಂತ? ಹೌದು. ಅಂಡ್ ಇದು ನಿಮ್ಮದೇ ಬದುಕು ಅಂತ ನಾನು ಭಾವಿಸ್ತೀನಿ. ಅಂಡ್ ಇಲ್ಲಿ 1-2 ವರ್ಷದ ಹಿಂದೆ ಆಗಿರೋ ಒಂದು ವಿಚಾರವನ್ನು, ಅಂಡ್ ನಿಮ್ಮ ಯಾವ ತಪ್ಪೂ ಇಲ್ಲದೆ ನಿಮ್ಮ ಬದುಕಿಗೆ ಕಂಟಕವಾಗಿರೋ ಈ ವಿಚಾರವನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ನೀವು ಹಳೆಯ ಪ್ರೀತಿನ ಒಂದು ಕಾರಣ ಕೊಡೋದಾದರೆ ಅಂತಿಮವಾಗಿ ಬೀದಿಗೆ ಬರೋದು ನಿಮ್ಮದಪ್ಪ ಬದುಕು. ಈಗ ನೀನು ನನಗೆ 1000 ಹೇಳ್ಬೋದು, ಸರ್ ಹಳೆ ಪ್ರೀತಿ ಸರ್ ಹೆಂಗೆ ಸರ್ ಮರೆಯೋದು, 5 ವರ್ಷ 6 ವರ್ಷದ ಪ್ರೀತಿ ಸರ್ ಅಂತ. ಸರ್ ನಿಮ್ಮನ್ನು ಮರ್ತಿರೋರು ಮೋಸ ಮಾಡಿರೋರು ನೆಮ್ಮದಿ ಈಗ ಅವ್ರು ಸರ್ ಅಲ್ಲಿ? ಸರ್ ಅವ್ರು ಆದ್ರೂ ನನ್ ದಿನಾ ಕಾಲ್ ಮಾಡ್ತಾರೆ. ಸರಿ, ನೀನ್ ಬದುಕನ್ನ ಹಾಳು ಮಾಡ್ಕೊಳ್ಬೇಕು ಅಂತ ನೀನ್ ರೆಡಿ ಆಗಿ ನಿನ್ ಬಿಟ್ಟಿದ್ದೀನಿ, ನೀನ್ ಮಾಡ್ಕೊಳಪ್ಪ. ಅಲ್ಲ, ಬಿಟ್ಟು ಹೋದವ್ರಿಗೆ ಫೋನ್ ಮಾಡಿ ಮಾತಾಡೋದು ತಪ್ಪಲ್ಲ, ಬಟ್ ಪದೇ ಪದೇ ಅದ್ ನೆನಪಾಗುತ್ತೆ ಅನ್ನೋ ಕನಿಷ್ಠ ಜ್ಞಾನ ಇಲ್ವಾ ನಿಮಗೆ? ಅಂಡ್ ಇವತ್ತು ನೀವು ಕೊರಗ್ತಾ ಇರೋದ್ರಲ್ಲಿ ಖಂಡಿತ ಅರ್ಥ ಇಲ್ಲ. ಅಂಡ್ ನನ್ನಲ್ಲಿ ಅದಕ್ಕೆ ಮಹತ್ವನೂ ಇಲ್ಲ. ಏನು ನೀವೇನು ಅವ್ರಿಗೇನು ಹೇಳೋದು? ಅವರೇ ನಿಮ್ಮನ್ನು ಬಿಟ್ಟು ಹೋದ ಮೇಲೆ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅವಳಿಗೆ, ಏನು ಹೇಳೋದು ನೀವು? ಸರ್ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ನೀವು ಬಹಳ ಅತ್ಯಂತ ಮಹತ್ವದ ತಿರುವಿನ ಘಟ್ಟದಲ್ಲಿದ್ದೀರ ಬದುಕಲ್ಲಿ. ಇಲ್ಲಿ ಅವ್ರು ಮಾತಾಡ್ತಿದ್ದಾರೆ ಸರ್, ಬಿಟ್ಟು ಹೋದ್ಲು ಕೂಡ, ಬಟ್ ಪರವಾಗಿಲ್ಲ ಸರ್, ಮಾತಾಡ್ತೀನಿ ಸರ್, ಬಟ್ ಕೊರೋಗ್ತೀನಿ ಸರ್, ನಂಗೆ ಸರಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಸರ್. ನಿಮ್ಮದೇ ಬದುಕು ಅಳ್ಳ ಹಿಡಿತಾ ಇರೋದು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಬಟ್ ಆದರೂ ಕೂಡ ಅದು ಯಾವುದೋ ಒಂದು ಕೆಟ್ಟ ಮಾಯೆ ನಿಮ್ಮನ್ನು ಆವರಿಸ್ಬಿಟ್ಟಿದೆ. ಸತ್ಯ ತಾನೇ? ಈ ಹಿಂದೆ ಪ್ರೀತಿ ಮಾಡಿದ್ರಿಂದ ಒಂದು ಕಾರಣಕ್ಕೆ ನೀವು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ರ. ಇನ್ಫ್ಯಾಕ್ಟ್ ಅವ್ರು ನಿಮ್ಮನ್ನು ಮೋಸ ಮಾಡಿ ಬಿಟ್ಟು ಹೋದರೂ ಕೂಡ ನಿಮಗೆ ಈ ಪ್ರೀತಿ ಅನ್ನೋ ಒಂದು ಘನಂದಾರಿ ಕೆಲಸವನ್ನು ಬಿಟ್ಟು ಬದುಕಲ್ಲಿ ಬೇರೆ ಏನು ಜವಾಬ್ದಾರಿ ಇದೆ? ಏನು ಶಾಪ್ ಸರ್? ಓಕೆ. ತಂದೆ ತಾಯಿ? ತಂದೆ ತಾಯಿ ವರ್ಕ್ ಮಾಡ್ತಾರೆ. ಏನ್ ವರ್ಕ್ ಮಾಡ್ತಾರೆ? ತಾಯಿ ಟೀಚರ್. ಅಪ್ಪ ಬಂದ್ಬಿಟ್ಟು ಟೈಲರ್. ಟೈಲರ್,
ಬಟ್ ಒಂದು ಹೇಳ್ತೀನಿ ಸರ್, ಅವ್ರು ಯಾವತ್ತೂ ನಿಮ್ಮನ್ನು ದುಡ್ಡು ಸಾಕಪ್ಪ ಅಂತ ಹೇಳದೇ ಇರಬಹುದು ಸರ್, ಬಟ್ ನೀವು ಹೋಗ್ತಾ ಇರೋ ದಾರಿಯಲ್ಲಿ ಯಾವತ್ತೋ ಒಂದು ದಿವಸ ನಿಮ್ಮ ನೋವು ಅಥವಾ ಸಿ, ಈಗ 2 ವರ್ಷ ಆಗಿದೆ, ಇದರಿಂದ ಆಚೆ ಬರೋದಕ್ಕೆ ನಿಮಗೊಂದು ಅವಕಾಶ ಇದೆ. ಈಗಲೂ ನೀವು ಅದನ್ನು ತಿದ್ಕೊಳ್ಳದೆ ಹೋದರೆ ನಿಮ್ಮ ತಂದೆ ತಾಯಿ ಕೂತು ಅಳೋ ಪರಿಸ್ಥಿತಿ ನೀನು ತಂದು ಬಿಡ್ತೀಯಪ್ಪ. ದಯವಿಟ್ಟು ಅರ್ಥ ಮಾಡ್ಕೊ, ನೀನು ಡೈಲಿ ಫೋನ್ ಮಾಡಿ ಮಾತಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯಾವ ವಿಷಯ ನಿನ್ನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆ ಪ್ರತಿದಿನ, ಅದೇ ವಿಚಾರದ ಜೊತೆ ನೀನು ಬೆರಿತಾನೇ ಹೋದಾಗ ನಿನ್ನಿಂದ ಅದು ಆ ನೋವು ಹೇಗೆ ದೂರ ಆಗ್ಲಿಕ್ಕೆ ಸಾಧ್ಯ? ನೋಡಪ್ಪ, ನೀನು ಡೈಲಿ ಮಾತಾಡ್ತಾ ಇದೀಯಾ, ಹೆಂಗ್ ದೂರ ಆಗುತ್ತೆ ನೀನು ಹೇಳಪ್ಪ ನನಗೆ. ಏನಾದರೂ ಅದರಲ್ಲಿ ಒಂದು ಅರ್ಥ ಇದೆಯಾ ಸರ್? ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಏನು ಮಾತಾಡ್ಕೊಂಡ ಪ್ರಯತ್ನ ಮಾಡೋದು? ಬೇಡ್ವಾ, ಬಿಟ್ಬಿಡ್ಬೇಕು. ನಿಮ್ಮ ಜೀವನಕ್ಕಿಂತ ಇಲ್ಲಿ ಯಾವುದು ದೊಡ್ಡದಲ್ಲ, ಅರ್ಥ ಮಾಡ್ಕೊಳ್ಳಿ. ಅವರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಫ್ರೆಂಡ್ ಆಗಿರೋಣ, ಇವಾಗ ಲೈಫ್ ಲಾಂಗ್ ಬೇಕಾದ್ರೆ ನಾನು ಇರ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಪ್ಪ, ನನ್ನ ಈ ಈ ಒಂದು ಈ ಫೀಲ್ಡಲ್ಲಿ ಈ ಇರೋ ಚಿಕ್ಕ ಅನುಭವದಲ್ಲಿ ಹೇಳ್ಬಿಡ್ತೀನಿ, ಈ ಫ್ರೆಂಡ್ ಆಗಿರೋಣ, ನೀನು ಹಿಂಗೆ ಇರು, ನಾನು ನನ್ನ ಬಾಡಿಗೆ ಇರ್ತೀನಿ, ಬಟ್ ಹಿಂಗೆ ನಾನು ನಿನ್ನ ಜೊತೆ ಇಷ್ಟೇ ಕ್ಲೋಸ್ ಆಗಿ ಮಾತಾಡ್ತೀನಿ. ಇವೆಲ್ಲ ಅತ್ಯಂತ ದುರ್ಮಾರ್ಗಗಳು ಇವು. ಆ್ಯಂಡ್ ಈ ಕ್ಷಣಕ್ಕೆ ನಿನಗೊಂದು ಸುಖ ಕೊಡ್ಬೋದಪ್ಪ, ಬಟ್ ಯಾವತ್ತೂ ಒಂದು ನಿನ್ನ ಬದುಕಿನ ಬಗ್ಗೆ ನಿನಗೆ ಅಸಹ್ಯ ಅನಿಸ್ಬಿಡುತ್ತೆ. ಆ್ಯಂಡ್ ಅವ್ರು ಹೇಗೋ ಚೆನ್ನಾಗಿರ್ತಾರೆ ಬಿಡು, ಅದು ಬೇರೆ ವಿಚಾರ. ಯಾಕಂದ್ರೆ ಅಂಥವ್ರಿಗೆ ಇದೆಲ್ಲ ಹೊಸದಲ್ಲ. ಒಂದು ಮಾತು ಅರ್ಥ ಮಾಡ್ಕೊ, ನೀನು ಇವತ್ತು ಎಷ್ಟು ದುಡಿತಾ ಇದೆಯೋ ಅದು ನನಗೆ ಗೊತ್ತಿಲ್ಲ, ನೀನು ಎಷ್ಟೇ ಶ್ರೀಮಂತನಾಗಿರ್ಬೋದಪ್ಪ, ಬಟ್ ಭಾವನೆಗೆ ಪೆಟ್ಟು ಬಿದ್ದಾಗ ನಿನ್ನನ್ನು ಕಾಪಾಡಲಿಕ್ಕೆ ಆ ದುಡ್ಡು ಬರೋದಿಲ್ಲ. ಅರ್ಥ ಮಾಡ್ಕೊ, ಬದುಕಿಗೆ ಬೇಕಾಗಿರೋದು ಒಂದೇ ಜೀವ. ಕಣ್ಣು ಆಸೆ ಪಡುತ್ತೆ, ಏನೇನು ಚೆನ್ನಾಗಿ ಕಾಣುತ್ತೆ ಎಲ್ಲವೂ ಬೇಕು ಬೇಕು ಅನ್ನುತ್ತೆ, ಬಟ್ ಸುಮ್ಮನೆ ಯೋಚನೆ ಮಾಡಿ ನೋಡು, ನೀನು ಬದುಕಿಗೆ ಬೇಕಾಗಿರೋದು ಒಬ್ಬರೇ ಸಂಗಾತಿ. ಮುಂದೆ ಯಾರೋ ಬಂದಾಗ ನೀನು ಈ ಮುಂಚೆ ನಿನ್ನ ಇತಿಹಾಸ ಅತ್ಯಂತ ಕೆಟ್ಟದಾಗಿದ್ದಾಗ ಮುಂದೆ ಬಂದಿರೋರಿಗೆ ಅವ್ರ ಮುಂದೆ ನೋಡಿದಾಗ ಅನಿಸುತ್ತೆ, ಅಯ್ಯೋ ನನ್ನ ಬದುಕಲ್ಲಿ ಎಂತೆಂಥ ತಪ್ಪು ಮಾಡಿಬಿಟ್ಟಿದ್ದೀನಪ್ಪ. ಆ್ಯಂಡ್ ಮಿಸ್ ಆಗಿ ಅವ್ರಿಗೆ ಗೊತ್ತಾಯಿತು ಅನ್ಕೋ, ಆ ಬದುಕು ತಾನೇ ಚೆನ್ನಾಗಿರುತ್ತಾ? ಅಯ್ಯೋ ಇವನು ಹಿಂಗೆಲ್ಲ ಮಾಡಿದ್ದ ಹಿಂದೆ ಅಂತ ಯಾರೋ ಹೇಳ್ಬಿಟ್ರ ಹುಡುಗಿಗೆ ಮುಂದೆ ಬರೋಳಿಗೆ, ಹೆಂಗಿರುತ್ತೆ ಜ್ಞಾಪನಿಸ್ಕೋ ಆ ಬದುಕು. ಬೇಕಾದೆಲ್ಲ ದಯವಿಟ್ಟು, ಕಷ್ಟಪಡ್ತಾ ಇದೆಯಾ, ಸ್ವಂತ ಇಕ್ಕಿದ್ದೀನಿ ಸರ್ ಅಂತಿದೆಯಾ ಸರ್? ನೀವು ಗ್ರೇಟ್ ಸರ್, ನೀವು ಈಗ ಆಚೆ ಹೋಗಿ ಏನೋ ಒದ್ದಾಡ್ತೀರಾ, ಬಟ್ ಕಷ್ಟನೂ ಸುಖನ ಸರ್, ಸ್ವಂತ ನಡ್ಕೊಂಡು ಹೋಗ್ತಾ ಇದೆ ಅಂತ ಅಂದಾಗ ನೀವು ಆ ಕಡೆ ಗಮನ ಕೊಟ್ಟು ಬದುಕು ಕಟ್ಕೊಳ್ಳೋ ಕಡೆಗೋ ನೋಡ್ಬೇಕಾ? ಆ್ಯಂಡ್ ಬದುಕು ಕಟ್ಕೊಳ್ಳಿ, ಪ್ರೀತಿ ಪ್ರೇಮ ಇದೆಲ್ಲ ಬೇಡ, ಬರೀ ದುಡೀರಿ ಅಂತಲೂ ನಾನು ಹೇಳ್ತಾ ಇಲ್ಲ, ಬಟ್ ಏನನ್ನು ಎಂಜಾಯ್ ಮಾಡಬೇಕು ಅಥವಾ ಎಲ್ಲರೂ ಮೆರಿತವ್ರೆ ನಾನು ಮೆರಿಬೇಕು ಅಂತ ಹೋಗಿ ಒಂದು ಕ್ಷಣ ಗಾಡಿ ನಿಂತುಬಿಟ್ರೆ ಯಾರಿಗೂ ಬೇಡ್ದಂಗೆ ಆಗ್ಬಿಡ್ತೀಯ ನೀನು? ನೋಡಪ್ಪ, ನಿನ್ನ ಕೈಲಿ ಎಲ್ಲಿವರೆಗೂ ಎಲ್ಲವೂ ಚೆನ್ನಾಗಿ ಆಡುತ್ತೋ ಆಚೆ ನಿನಗೆ ಗೊತ್ತೇ ಇರಲ್ಲ ಅವತ್ತಿನವರೆಗೂ, ಅವರೆಲ್ಲರೂ ನಿನ್ನ ಫ್ರೆಂಡೇ. ಓಕೆ, ಆ್ಯಂಡ್ ಪ್ರೀತಿ ಆಗಲಿ ಸ್ನೇಹ ಆಗಲಿ ಸರ್, ತುಂಬ ಜನ ಇಟ್ಕೊಂಡು ಪ್ರಯೋಜನ ಇಲ್ಲ. ಓಕೆ, ಇರೋ 3 ಜನ ನಿಯತ್ತಾಗಿರೋರ್ನ ತಗೊಳ್ಳಿ. ಓಕೆ, ಆ್ಯಂಡ್ ಇಲ್ಲಿ ವಿಷಯ ಏನಾಗ್ಬಿಡುತ್ತೆ ಕೇಳಿಸ್ಕೊಳ್ಳಿ, ನಿಮ್ಮಲ್ಲಿ ಒಂದಷ್ಟು ಕೆಟ್ಟತನ ಇರುತ್ತೆ ಅಥವಾ ನಿಮ್ಮ ಕೆಲವು ವಿಚಾರಗಳು ನಿಮ್ಮ ಫ್ರೆಂಡ್ಸ್ಗೂ ಕಣ್ಣಿಗೂ ಕಾಣ್ತಾ ಇರುತ್ತೆ, ಬಟ್ ಅವ್ರೇನು ಮಾಡ್ತಾರೆ, ನಿಜವಾದ ಫ್ರೆಂಡ್ಸ್ ಅಂದರೆ ಯಾರು ಗೊತ್ತಾ, ನಿನ್ನ ಎಲ್ಲ ದೌರ್ಬಲ್ಯಗಳನ್ನು ನಿನ್ನ ಕೆಟ್ಟ ಹಾದಿಗಳನ್ನು, ಏ ಮಗ ಸೂಪರ್ ಮಗ ಏನು ಹೇಳಿದೆ ಮಗ ಹುಡುಗಿಗೆ, ಇದಲ್ಲ ಮಗ ನೀನು ಮಾಡ್ತಿರೋ ತಪ್ಪು ಅಂತ ನೀನು ಮುಕ್ಕು ಕೊಡ್ದಂಗೆ ಹೇಳ್ತಾರಲ್ಲ, ಅಂಥವ್ರು 3 ಜನ ಜೊತೇಲಿ ಇಟ್ಕೊಳಪ್ಪ, ನಿನ್ನ ಬದುಕು ನೆಮ್ಮದಿಯಾಗಿರುತ್ತೆ. ನೀನು ಮಾಡಿದ್ನೆಲ್ಲ ಒಪ್ಕೊಂಡು ನೀನು ಹೋಗಿದ್ದೆ ಸರಿ ಅಂತ ಅವ್ರು ನಿನ್ನ ಹಿಂದೆ ಬರೋರು ಯಂಗ್ ಫ್ರೆಂಡ್ಸ್ ಆಗ್ತಾರೆ, ಮೊದಲು ಅರ್ಥ ಮಾಡ್ಕೊಳ್ಳಿ. ಭಗವಾನ್ ಬುದ್ಧ ಹೇಳ್ತಾರೆ, ಇಡೀ ಮನುಷ್ಯನ ಜೀವನದಲ್ಲಿ ಅತ್ಯಂತ ಕಷ್ಟಕರವಾದ ಕೆಲಸ ಏನು ಗೊತ್ತಾ, ಯಾರು ನಮ್ಮವರು ಅಂತ ತಿಳ್ಕೊಳ್ಳೋದು. ಹೌದಲ್ವಾ? ಎಷ್ಟೋ ಜನ ನಮ್ಮವರು ಅಂದ್ಕೊಂಡಿರ್ತೀವಿ, ಬಟ್ ವಾಸ್ತವವಾಗಿ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗುತ್ತೆ, ಅಯ್ಯಯ್ಯಪ್ಪ ನಾನು ತಿಳ್ಕೊಂಡಿದ್ದು ತಪ್ಪು ಅಂತ. ಇನ್ಯಾರನೋ ನಾವು, ಅದೇ ಇನ್ಯಾರನೋ ನಾವು, ಅಯ್ಯೋ ಇವನು ಯಾರು ನನ್ನ ಕಂಡ್ರಾಗಲ್ಲ, ನನ್ನನ್ನು ಕಂಡ್ರೆ ಅವನಿಗೂ ಆಗಲ್ಲ, ಇವನು ಯಾರು ನನ್ನ ಶತ್ರು ಅಂದ್ಕೊಂಡಿರ್ತೀವಿ, ಬಟ್ ಯಾವುದೋ ಒಂದು ಕಷ್ಟ ಸಮಯದಲ್ಲಿ ಆತ ನಿನ್ನ ನೆರವಿಗೆ ಬಂದಿರ್ತಾನೆ. ಹಾಗಾಗಿ ಇಲ್ಲಿ ನಾವು ಯಾರು ನಮ್ಮವ್ರು ಅಂತ ತಿಳ್ಕೊಳ್ಳೋ ಇದು ಬಹಳ ಕಷ್ಟ, ಹಾಗಾಗಿ ನಾವು ಅದನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಬಾರ್ದು. ನೀನು ಇನ್ನೊಬ್ಬರಿಗೆ ಆಗೋದನ್ನಷ್ಟೇ ಮಾತ್ರ ಜ್ಞಾಪನ ಇಟ್ಕೋ, ಏ ನನ್ನ ದೇಹದಲ್ಲಿ ಶಕ್ತಿ ಇದೆಯಪ್ಪ, ಭಗವಂತ ನನಗೆ ಅಷ್ಟೋ ಇಷ್ಟ ಕೊಟ್ಟಿದ್ದಾನೆ, ನನ್ನ ಕೈಲಾದಷ್ಟು ನಾನು ಇನ್ನೊಬ್ರಿಗೆ ಆಗ್ತೀನಿ,
ಏನೋ ನನ್ನ ಕೈಲಿ ಆಗ್ತಾನೇ ಇಲ್ಲ ಅಂದಾಗ ಇನ್ನೊಬ್ರು ನೆರವನ್ನ ಕೇಳ್ತೀನಿ, ಬಟ್ ನಾನು ಯಾರನ್ನು ಬೇಡ್ಕೊಂಡಂತೂ ಹೋಗೋದಲ್ಲ. ನಾನು ಕಾಲು ಕಸವಾಗ್ಬಿಡ್ತೀನಿ, ಯಾರಿಗೂ ಬೇಕಾಗ್ದಂಗೆ ಆಗ್ಬಿಡ್ತೀನಿ. ಹಾಗಾಗಿ ನಿನ್ನ ದೇಹದಲ್ಲಿ ಶಕ್ತಿ ಇರೋವರೆಗೂ ದಯವಿಟ್ಟು ಕೊಡೋ ಕೆಲಸ ಮಾಡು. ದೇಹದಲ್ಲಿ ಶಕ್ತಿ ಹೋದಾಗ ನೀನು ಈಗ ಕೊಟ್ಟಿರ್ತೀಯಲ್ಲ, ದೇಹದಲ್ಲಿ ಶಕ್ತಿ ಇದ್ದಾಗ ಆ ಪುಣ್ಯ ನಿನ್ನಲ್ಲಿ ಕಾಪಾಡುತ್ತೆ. ಇದು ನೀನು ಬೇಡೋ ವಯಸ್ಸಲ್ಲ, ಇನ್ನೊಬ್ಬರಿಗೆ ಕೊಡೋ ವಯಸ್ಸು. ಅಯ್ಯೋ ಅವ್ರು ಮೋಸ ಮಾಡ್ಬಿಟ್ರೆ, ಇವ್ರು ಮೋಸ ಮಾಡ್ಬಿಟ್ರು, ಅದು ಭಾಳ ಚೈಲ್ಡಿಶ್ ವಿಷಯ ಆಗ್ಬಿಡುತ್ತೆ. ನೀನೇ ಕುಂತು ಯೋಚನೆ ಮಾಡಪ್ಪ. ನಾನು ಹಿಂಗೆ ಹೇಳಿದ್ದೆ ಬೇಜಾರು ಮಾಡ್ಕೊಬೇಡ, ನೀನು ಒಳ್ಳೇದಕ್ಕೆ ಹೇಳಿದ್ದೀನಿ. ಆಯ್ತಾ, ನಿನ್ನ ತಂದೆ ತಾಯಿ ಮುಖ ನೋಡು, ಆ್ಯಂಡ್ ನೀನೇನು ಮಾಡ್ತಾ ಇದೀಯ, ನಿನ್ನ ವಯಸ್ಸಿನವ್ರು ಎಷ್ಟೋ ಜನ ಚೆಂಗ್ಲು ಬಿದ್ದು ಗೊತ್ತು ಗುರಿ ಇಲ್ಲದೆ ಎಲ್ಲೋ ಅದ್ದಾಡ್ತಾ ಇದ್ರೆ, ಅಂಥದ್ರಲ್ಲಿ ನೀನೊಂದು ಸ್ವಂತ ಏನೋ ಮಾಡ್ಕೊಂಡಿದೀಯ. ಅದ್ರ ಕಡೆ ಗಮನ ಕೊಟ್ಟರೆ ಬದುಕು ಇನ್ನೂ ಎಷ್ಟೋ ಚೆನ್ನಾಗಿರುತ್ತಲ್ವ? ನೀನು ನಿನ್ನದೇ ವಯಸ್ಸಿನವ್ರಿಗೆ ನಾನು ಈಗಲೂ ಹೇಳ್ತೀನಿ, ಸ್ವಂತ ಕೆಲಸ ಮಾಡಿಕೊಂಡು ಸ್ವಂತ ಏನೋ ಕನ್ಸ್ಕೊಂಡು ಹೋಗ್ತಾ ಇದೆಯಲ್ಲ ಇಲ್ಲಿ ಕೇಳ್ತಾ ಇರೋ ಸಾವಿರಾರು ಜನಕ್ಕೆ ಅದು ಮಾದರಿ. ಬಟ್ ಎಲ್ಲ 100 ವಿಷಯದಲ್ಲಿ ಚೆನ್ನಾಗಿದ್ದು ಯಾವುದು ಒಂದು ವಿಚಾರದಲ್ಲಿ ತುಂಬ ಕೆಟ್ಟದಾರಿ ಹಿಡಿದೆ ಅಂದರೆ ಆ 100 ಒಳ್ಳೆ ವಿಷಯ ಯಾರ ಕಣ್ಗೂ ಕಾಣಲ್ಲ ಅಲ್ವಾ? ಸೊ ಒಳ್ಳೇದಾಗಲಿ, ನೀವು ಹೋಗ್ತಾ ಇರೋ ಎಲ್ಲವೂ ಸರಿ ಇದೆ, ಬಟ್ ಈ ಫ್ರೆಂಡ್ಸ್ ಆಗಿರೋಣ ಅದು ಇದು ಇದು ಬೇಡ, ಈ ನವರಂಗಿ ಆಟ ಬೇಡ. ಓಕೆ, ಜೀವನಕ್ಕೆ ಬೇಕಾದ್ರೆ ಒಬ್ಬರೇ, ಅದನ್ನು ತುಂಬ ನಿಷ್ಕಲ್ಮಶವಾಗಿ ಉಳಿಸ್ಕೊಳ್ಳಿ, ತುಂಬ ಅಸಹ್ಯ ಮಾಡ್ಕೊಬೇಡಿ ನಿಮ್ಮ ಜೀವನವ. ಓಕೆ, ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ, ನಿಮ್ಮ ಒಳ್ಳೆತನವನ್ನು ಯಾರು ದುರ್ಬಳಕೆ ಮಾಡ್ಕೊಳ್ಳ್ದಂಗೆ ನೋಡ್ಕೊಳ್ಳಿ. ಓಕೆ, ಗಾಡ್ ಬ್ಲೆಸ್ ಯು.